ನಮಸ್ತೆ. ನೀವೆಲ್ಲರೂ ಇಲ್ಲಿಯವರೆಗೂ ನ್ಯೂಮೋಕೋಕಲ್ ಕಾಯಿಲೆ ಬಗ್ಗೆ ತಿಳಿದುಕೊಂಡಿದ್ದೀರಿ. ಈಗ ನ್ಯೂಮೋಕೋಕಲ್ ಕಾಂಜುಗೇಟ್ ಲಸಿಕೆ ಮತ್ತು ಅದಕ್ಕೆ ಸಂಬಂಧಿಸಿದ ವಿವಿಧ ಅಂಶಗಳ ಬಗ್ಗೆ ಮಾತಾಡೋಣ. ನ್ಯೂಮೋಕೋಕಲ್ ಕಾಂಜುಗೇಟ್ ಲಸಿಕೆ ಪಿಸಿವಿ ಎಂದರೇನು? ಪಿಸಿವಿ ಲಸಿಕೆಯು ಚಿಕ್ಕ ಮಕ್ಕಳನ್ನು ನ್ಯೂಮೋಕೋಕಲ್ ಕಾಯಿಲೆಯಿಂದ, ವಿಶೇಷವಾಗಿ ತೀವ್ರತರವಾದ ನ್ಯೂಮೋಕೋಕಲ್ ಕಾಯಿಲೆಗಳಾದ ನಿಮೋನಿಯಾ, ಮೆನೆಂಜೈಟಿಸ್ ಹಾಗೂ ಕಿವಿ ಸೋಂಕುಗಳಿಂದ ರಕ್ಷಿಸುತ್ತದೆ. ಈ ಲಸಿಕೆಯು ನ್ಯೂಮೋಕೋಕಲ್ ಬ್ಯಾಕ್ಟೀರಿಯಾ ಅಲ್ಲದೆ ಬೇರೆ ಸೂಕ್ಷ್ಮಾಣುಗಳಿಂದ ಉಂಟಾಗುವ ಕಾಯಿಲೆಗಳಿಂದ ರಕ್ಷಿಸುವುದಿಲ್ಲ. ಪಿಸಿವಿ ಒಂದು ಹೊಸ ಲಸಿಕೆ? ಇಲ್ಲ, ಪಿಸಿವಿ ಹೊಸ ಲಸಿಕೆ ಅಲ್ಲ. 146 ದೇಶಗಳು ಪ್ರಸ್ತುತ ತಮ್ಮ ರಾಷ್ಟ್ರೀಯ ಲಸಿಕೆ ವೇಳಾಪಟ್ಟಿಯಲ್ಲಿ ಪಿಸಿವಿ ಬಳಸುತ್ತಿವೆ. ಇದನ್ನು 2017 ಭಾರತದ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಬಳಸಲಾಗುತ್ತಿದೆ. ಪ್ರಸ್ತುತ ಸಾರ್ವಜನಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಪಿಸಿವಿ 22 ರಾಜ್ಯಗಳಲ್ಲಿ ಲಭ್ಯವಿದೆ ಮತ್ತು ಈಗ ದೇಶದಾದ್ಯಂತ ವಿಸ್ತರಿಸಲಾಗುತ್ತಿದೆ. ಅಲ್ಲದೆ ಪಿಸಿವಿ ಭಾರತದ ಖಾಸಗಿ ಮಾರುಕಟ್ಟೆಯಲ್ಲಿ 2006 ಲಭ್ಯವಿದೆ. ವಿವಿಧ ರೀತಿಯ ಪಿಸಿವಿ ಲಸಿಕೆಗಳು ಲಭ್ಯವಿದೆಯೇ? ಹೌದು, ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ 2 ರೀತಿಯ ಪಿಸಿವಿ ಲಭ್ಯವಿದೆ. ಅವು ಪಿಸಿವಿ 10 ಮತ್ತು ಪಿಸಿವಿ 13. ಇವೆರಡು ನ್ಯೂಮೋಕೋಕಲ್ ಕಾಯಿಲೆಯಿಂದ ರಕ್ಷಿಸುತ್ತವೆ. ಭಾರತದಲ್ಲಿ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಲ್ಲಿ ಪಿಸಿವಿಯನ್ನು ಏಕೆ ಪರಿಚಯಿಸಲಾಗುತ್ತಿದೆ? ಭಾರತದಲ್ಲಿ 5 ಮಕ್ಕಳಲ್ಲಿ ನ್ಯೂಮೋಕೋಕಲ್ ಕಾಯಿಲೆಯಿಂದ ಉಂಟಾಗುವ ರೋಗದ ಹೊರೆ ಮತ್ತು ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಪಿಸಿವಿಯನ್ನು ಪರಿಚಯಿಸಲಾಗುತ್ತಿದೆ. ಪಿಸಿವಿ ದುಬಾರಿಯೇ? ಹೌದು, ಪಿಸಿವಿ ದುಬಾರಿ ಲಸಿಕೆ. ಆದಾಗ್ಯೂ ಸಾರ್ವತ್ರಿಕ ಲಸಿಕಾಕರಣ ಕಾರ್ಯಕ್ರಮದ ಅಡಿಯಲ್ಲಿ ಪಿಸಿವಿಯನ್ನು ಉಚಿತವಾಗಿ ನೀಡಲಾಗುವುದು. ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಪಿಸಿವಿ ಪಡೆಯಲು ಯಾರು ಅರ್ಹರು? ಪಿಸಿವಿಯನ್ನು 6, 14 ಮತ್ತು 9 ವಯಸ್ಸಿನಲ್ಲಿ ಮಕ್ಕಳಿಗೆ ನೀಡಲಾಗುತ್ತದೆ. 1 ಮೀರಿ ತಡವಾದಲ್ಲಿ ಹುಟ್ಟಿದ ಮೊದಲ ವರ್ಷದೊಳಗೆ ಮಗುವು ಕನಿಷ್ಠ 1 ಡೋಸ್ ಪಿಸಿವಿಯನ್ನು ಪಡೆದಿದ್ದರೆ ಬಾಕಿ ಉಳಿದಿರುವ ಡೋಸ್ಗಳನ್ನು ನೀಡಬಹುದು. 1 ನಂತರ ವೇಳಾಪಟ್ಟಿಯನ್ನು ಪ್ರಾರಂಭಿಸಬಾರದು. ಅವಧಿಪೂರ್ವ ಜನನ, ಅಪೌಷ್ಟಿಕತೆ ಅಥವಾ ಕಡಿಮೆ ರೋಗ ಶಕ್ತಿ ಹೊಂದಿರುವ ಮಕ್ಕಳು ಪಿಸಿವಿ ಲಸಿಕೆಯನ್ನು ಪಡೆಯಬಹುದು. ಪಿಸಿವಿಯನ್ನು ಹೇಗೆ ಪ್ರಸ್ತುತಪಡಿಸಲಾಗುತ್ತಿದೆ ಮತ್ತು ಅದನ್ನು ಹೇಗೆ ಶೇಖರಿಸಿಡಲಾಗುತ್ತದೆ? ಪಿಸಿವಿ ದ್ರವರೂಪದ ಲಸಿಕೆ ಮತ್ತು ಇದು 4 or 5 ಡೋಸ್ಗಳ ವಯಲ್ನಲ್ಲಿ ಲಭ್ಯವಿದೆ. ಇದು ಫ್ರಿಜ್ ಸೆನ್ಸಿಟಿವ್ ಲಸಿಕೆ ಆದ್ದರಿಂದ ಅದು ಹೆಪ್ಪುಗಟ್ಟಬಾರದು. ಐಎಲ್ಆರ್ನಲ್ಲಿ ಪೆಂಟಾವಲೆಂಟ್ ಲಸಿಕೆಯ ಪಕ್ಕದಲ್ಲಿ 2°C ನಿಂದ 8°C ತಾಪಮಾನದಲ್ಲಿ ಶೇಖರಿಸಿಡಬೇಕು. ವಿವಿಧ ಕೋಲ್ಡ್ ಚೈನ್ ಪಾಯಿಂಟ್ಗಳ ನಡುವೆ ಪಿಸಿವಿಯನ್ನು ಹೇಗೆ ಸಾಗಿಸಬೇಕು? ಇದನ್ನು ಕಂಡೀಷನ್ಡ್ ಐಸ್ ಪ್ಯಾಕ್ಗಳೊಂದಿಗೆ ಶೀತ ಪೆಟ್ಟಿಗೆಗಳಲ್ಲಿ ಸಾಗಿಸಬೇಕು. ಪಿಸಿವಿಯನ್ನು ಲಸಿಕಾ ಸತ್ರಗಳಿಗೆ ಹೇಗೆ ಸಾಗಿಸಬೇಕು? ಪಿಸಿವಿಯನ್ನು ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಇತರ ಲಸಿಕೆಗಳಂತೆ ಇದನ್ನು 4 ಕಂಡೀಷನ್ಡ್ ಐಸ್ ಪ್ಯಾಕ್ಗಳೊಂದಿಗೆ ಲಸಿಕಾ ವಾಹಕದಲ್ಲಿ ಸತ್ರದ ಸ್ಥಳಕ್ಕೆ ಕೊಂಡೊಯ್ಯಬೇಕು. ಪಿಸಿವಿ ಲಸಿಕೆ ವಾಯಲ್ಗಳಿಗೆ ಲಸಿಕಾ ವಾಯಲ್ ಮಾನಿಟರ್ ಇರುತ್ತದೆಯೇ? ಹೌದು, ವಿವಿಎಂ ಅನ್ನು ವೈಎಲ್ನ ಮೇಲ್ಮೈ ಮೇಲೆ ಇರಿಸಲಾಗುತ್ತದೆ. ಪಿಸಿವಿಗೆ ಓಪನ್ ವೈಲ್ ನೀತಿ ಅನ್ವಯವಾಗುತ್ತದೆಯೇ? ಹೌದು, ಓಪನ್ ವೈಲ್ ನೀತಿ ಅನ್ವಯಿಸುತ್ತದೆ. ಎಲ್ಲಾ ಮಾರ್ಗಸೂಚಿಗಳನ್ನು ಅನುಸರಿಸಿ ಲಸಿಕೆಯನ್ನು 28 ದಿನಗಳಲ್ಲಿ ಬಳಸಬೇಕಾಗುತ್ತದೆ. ಇದು ಉತ್ತಮ ಅಧಿವೇಶನವಾಗಿತ್ತು. ಮುಂದಿನ ಅಧಿವೇಶನದಲ್ಲಿ ಪಿಸಿವಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಚರ್ಚಿಸಲು ನಾನು ಎದುರು ನೋಡುತ್ತೇನೆ. ಲಸಿಕೆ ಹಾಕುವಾಗ ದಯವಿಟ್ಟು ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿ.